ಒಳಗೆ ಬೀಳ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಸರ್. ನಾನು ಒಳಗೆ ಇದರ ಆರಾಮ ಮನೆಗೆ ಹೋಗಿ ಮಕ್ಕಳ ಜೊತೆ ಇರ್ಬೋದಾಗಿತ್ತು. ಇಲ್ಲ ಸರ್, ನಾನು ನೀವು ಕೈ ಬಿಟ್ಟಿದ್ದೆ ಮುಂದೆ ಫೈನಲ್. ನಾನು ಬಟ್ಟೆ ಬಿಟ್ಟು ಹೇಳಿ ನಮಸ್ಕಾರ ಯಜಮಾನ್. ಯಜಮಾನ್ರೆ ಯಾವ ಊರು? ನಮ್ದು ಮಾಗಿ ಆಚೆ ಹುಲಿಕಟ್ಟೆ ಅಂತನಾ? ಏನು ನಮ್ಮ ಆಶ್ರಮದ ಹತ್ರ ಬಂದಿದ್ರಾ? ಇರಕ್ಕೆ ಬಂದ್ರ? ಯಾಕೆ ಬಂದ್ರೆ ನೋಡಕ್ ಚೆನ್ನಾಗಿದೆ. ಮಕ್ಕಳು ಸರಿಯಿಲ್ಲ, ಹೆಂಡತಿ ಇಲ್ಲ, ಊಟಕ್ಕೆ ತೊಂದ್ರೆ. ನಮ್ಮ ಆಶ್ರಮದ ಅಡ್ರೆಸ್ ಕೊಟ್ಟಿದ್ಯಾರ ತಮ್ಗೆ? ಅಲ್ಲ ಯಾರು ಅಲ್ಲಿ ಬೇರೆ ಕೈ ಬಾಯಲ್ಲಿ ತಿಳ್ಕೊಂಡಿದ್ದೀನಿ. ಕೇಳಿ, ನಮ್ಮ ಆಶ್ರಮದ ಬಗ್ಗೆ ಬೇರೆಯವ್ರ ಬಾಯಲ್ಲಿ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೀನಿ. ಇಲ್ಲಿ ಬರ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ? ನಾನು ಕೇಳ್ಕೊಂಡೆ ಬಂದ. ಯಾಕೆ ಮಕ್ಳು ಇಲ್ವೇ ನಿಮ್ಗೆ? ಹುಲಿ ತರ ಸಾಕಿರ್ತೀರ? ಹೇಳ್ತಾವ ಮಕ್ಕಳು ಮಕ್ಕಳೆಲ್ಲ ಸಾಕು. ರಾತ್ರಿ ಒಬ್ಬ ನಾನು ಕತ್ತರಿಸಕ್ಕೆ ಬಚ್ಚಿಕೊಂಡು. ಏನಕ್ಕೆ ಏನಕ್ಕೆ ಕತ್ತರಿಸ್ತಾರೆ? ಕುಡಿದ್ಬಿಟ್ಟ ಅಲ್ಲೊಂದು ಮನೆ ಮನೆ ಅಲ್ಲೊಂದು. ಯಾವ ಸ್ವಂತ ಊರು? ಯಾವ್ದು? ಹುಲಿಕಟ್ಟೆ. ಹುಲಿಕಟ್ಟೆ ಅಂತನಾ? ಎಲ್ಲಿ? ಮಾಗಡಿ ಹತ್ರ? ಮಾಗಡಿ ಈಗ ಹದಿನೈದನೇ ಮೈಲಿ ಆಚೆ. ಹದಿನೈದು ಮೈಲಿ ಆಚೆ ಚಿತ್ರದುರ್ಗ. ಹಾ ಹಾ ಹಾ. ಯಾಕೆ ಮನೇಲೆಲ್ಲ ಚೆನ್ನಾಗಿ ನೋಡ್ಕೊಳಲ್ಲ ನಿಮ್ಮನ್ನ? ಯಾರು ಇಲ್ಲ ಸರ್, ಮೂರ್ ಜನ ನಾಟಕದಲ್ಲಿ ಮೂರ್ ಜನ ಬೆಳಗ್ಗೆ ಸೇರ್ಕೊಂಡ್ಬಿಟ್ಟು. ಹಾ, ಒಬ್ಬ ಇಲ್ಲಿ ಅವನು ಬೆಂಗಳೂರಲ್ಲಿ ಕರ್ಕೊಂಡ್ಬಂದ. ನಾನು ಅವನು ಬೇರೆ ಮನೆ ಕಟ್ಟಿ ಹೋದ. ಆಸ್ತಿ ಇದೆಯಾ ತಮ್ಗೆ? ಮೂವತ್ತೈದು ಎಕರೆ. ಮೂವತ್ತೈದು ಎಕರೆ ಇದೆ ಸರ್. ಅಲ್ಲ, ಎಕರೆ ಒಂದು ಕೊಡ್ತೀನಿ ಅಂತ ಒಂದು ವರ್ಷ ಕೊಟ್ಟಿ. ಈಗ ರೋಡ್ಗೆ ನ್ಯಾಷನಲ್ ಹೈವೇ ಮಡ್ಕರ ರೋಡು ರೋಡ್ಗೆ ಮಣ್ಣು ಕೊಟ್ಟಿದ್ದೀನಿ. ಹೆಚ್ಚು ಕಮ್ಮಿ ಹದಿನೈದು ಕಿಲೋಮೀಟರ್ ಆಗುವಷ್ಟು ಮಣ್ಣು ನಾನು ಒಂದು ರೂಪಾಯಿ. ಅಲ್ಲ, ಅಷ್ಟು ದಾನ ಧರ್ಮ ಮಾಡಿರೋರು ಇವತ್ತು ಯಾಕೆ ಆಶ್ರಮಕ್ಕೆ ಬಂದಿದ್ದೀರಾ ನೀವು? ಸರಿ, ಆಶ್ರಯ ಇಲ್ವಲ್ಲ ಸರ್ ಅಲ್ಲಿ. ಹ್ಮ್, ಆಯ್ತು. ಮೂವತ್ತೈದು ಎಕರೆ ಜಮೀನ್ ಇದೆ, ಒಂದ್ ಎಕರೆ ಮಾರ್ ಜಾಮ್ ಜೂಮ್ ಅಂತ ಚೆನ್ನಾಗಿರ್ಬೋದಲ್ಲ ನೀವು. ಅದರಲ್ಲಿ ಒಂದು ಪ್ರಾಬ್ಲಮ್ ಬಂದೆ ನಮ್ಗೆ ಹೇಳ್ಬಿಟ್ಟಿನಿ ಅರ್ಥ ಮಾಡಿ. ನಮ್ಮ ತಂದೆ ಇಬ್ಬರಿಗೂ ಪಾರಿಕತ್ತ ಆಯ್ತು. ಆ ಪಾರಿಕತ್ತ ಆದಾಗ 1944 ಇಸ್ವಿಲಿ ಪಾರಿಕತ್ತ ಆಯ್ತು ನಮ್ಮ ತಂದೆ ಇಬ್ಬರಿಗೆ. ಆ ನಮ್ ತಂದೆ ಬೇಕಾದಷ್ಟು ಹೊರಗಡೆ ಇರ್ಲಿ, ಈಗ ಆಸ್ತಿ ವಿಚಾರ ಇರ್ಲಿ, ಆಮೇಲೆ ನೀವು ಮಾತಾಡೋಣ. ಇವಾಗ ನಿಮ್ ಮನೆಗೆ ಹೇಳಿ ಬಂದಿದ್ದೀರಾ, ಹೇಳದೆ ಬಂದಿದ್ದೀರಾ? ಯಾರಿಗೂ ಹೇಳಂಗಿಲ್ಲ ಸರ್. ಅಲ್ಲ, ಇವಾಗ ನಾನು ನಿಮ್ ಮಕ್ಳು ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀರಾ? ರಿಯಾಕ್ಷನ್ಗೆ ನಾನು ಇಷ್ಟೇ ಅಲ್ಲ ಮಾಡ್ತೀನಿ. ಏನಂತ ಮಾಡ್ತೀರಾ? ನನ್ನ ದಾತರು ಸಾಕು, ನೀವು ಪೊಲೀಸ್ ಕೆಲವು ಬೇಕಾದ್ರೆ ನಾನು ಇಂಟಿಮೇಷನ್ ಕೊಡ್ತೀನಿ. ಇಂಟಿಮೇಷನ್ ನೀವೇ ಕೊಟ್ಬಿಡ್ತೀನಿ. ಏನ್ ಓದಿದ್ದೀರಾ ನೀವು? ನಾನು ಸೆವೆಂತ್ ಸರ್. ಅವಾಗ ಸೆವೆಂತ್. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಮ್ಮ ಹೆಸರೇನಂದ್ರೆ? ರೆಡ್ಡಿ ನಾರಾಯಣಪ್ಪ. ನಾರಾಯಣಪ್ಪ ಅವರು ಬೆಳಬೆಳಗ್ಗೆನೆ ನಮ್ಮ ಆಶ್ರಮದ ಗೇಟ್ ಹತ್ರ ಬಂದು ನಿಂತಿದ್ದಾರೆ. ಅದು ಏನು ವಿಚಾರ ಅಂತ ಈಗ ನಾನು ಅವ್ರ ಕೇಳೋ ಪ್ರಯತ್ನ ಮಾಡಿದೆ. ಅವರಿಗೆ 35 ಎಕರೆ ಜಮೀನ್ ಇದೆ, 4 ಜನ ಗಂಡು ಮಕ್ಕಳಂತೆ, ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೆಷ್ಟು ಸತ್ಯನೋ ಸುಳ್ಳೋ ನನ್ಗೆ ಗೊತ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ ಮನೆಗಳಲ್ಲಿ ಎಲ್ಲಾ ಮನೆಗಳಲ್ಲೂ ಪ್ರಾಬ್ಲಮ್ ಇದ್ದಿದ್ದೆ, ಬಟ್ ಇವರು ಜಗಳ ಆಡ್ಕೊಂಡು ಬಂದಿದ್ರು. ಅದು ಸುಳ್ಳೆ ಹೇಳ್ಬಾರ್ದು. ಇಲ್ಲ ಸರ್, ಜಗಳ ಆಡಿಲ್ಲ ನನ್ನ ಮೇಲೆ. ಅವನು ಗಲಾಟೆ ಮಾಡಿಲ್ಲ. ಅದೇ ಜಗಳ, ಅದೇ ಜಗಳ ಅನ್ನೋದು. ಅದರಿಂದ ಇವರು ಮುಗ್ಧಾರ್ಥ ಮಾಡಬಾರ್ದು. ಊಟ ತಂದು ಕೊಡ್ತಿದ್ದವನು ಅಂದ್ರೆ ಸರ್, ಈ ಮನೆಗೆ ಮನೇಲಿಲ್ಲ, ಆ ಮನೆಗೆ ಅಲ್ಲಿಂದ ಮಾಡ್ಬೇಕು. ಮಕ್ಕಳನ್ನ ಕರೆಸಿ ಮಾತಾಡಿದ್ರೆ ಮನೆಗೆ ಹೋಗ್ತೀರಾ? ಹೋಗಲ್ಲ ಸರ್. ಎಲ್ಲ ಮೂರ್ ಜನ ಮಕ್ಕಳು ಒಳಗೆ ಬೀಳ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಸರ್. ನಾನು ಒಳಗೆ ಒಳಗೆ ಬೀಳ್ಬೇಕು. ತುಂಬಾ ಒಳಗೆ ಪ್ರಾಣ ಬಿಟ್ಬಿಡ. ಯಾಕೆ ಪ್ರಾಣ ಬಿಡ್ತಾರೆ ಯುವ ಸರ್? ನನಗೆ ಆಗ ಮಕ್ಕಳು ಕೇಳಿದ್ರು ಸರ್, ಅದಕ್ಕಾಗಲ್ಲ. ಆ ಕಾಲ ಹೋಯ್ತು.
ನನಗೇನು ಥಿಂಕಿಂಗ್ ಇಲ್ಲಿ ಆಶಯ ಕೊಡ್ತಾರೆ. ನಮ್ಮ ಬಿ ಜಿ ಎಸ್ ಮಠದಲ್ಲಿ ಅಲ್ಲಿ ಕೀರ್ತಿಸೋದು ನಾನೇ ನಿರ್ಮಲ ಸ್ವಾಮೀಜಿ ಹೇಳಿ ಒಬ್ಬ ಸ್ವಾಮೀಜಿ ತಗೊಂಡು ನಾನೇ ಬಿಟ್ಟಿದ್ದೀನಿ. ನಾನೇ ಬಿಟ್ಟು ನನಗೆ ಬೆಲೆ ಕೊಡ್ತಾರೆ. ನಿರ್ಮಲ ಸ್ವಾಮೀಜಿ ಅಲ್ಲಿರೋ ನಾರಾಯಣ ಸ್ವಾಮಿ ನಮ್ಮೂರನ್ನೇ ಅಲ್ಲಿ ಸಂಸ್ಕೃತ ಮಾಸ್ಟರ್ ಆಗವ್ರೆ ಅಣ್ಣ ತಮ್ಮ ನಮ್ಮ ಹುಡುಗರು. ನನಗೆ ಅರ್ಧ ಮಠದ ಮಠಾಧಿಪತಿಗಳೆಲ್ಲ ಪತ್ತೆ ನನಗೆ ಆಶ್ರಯ ಕೊಡ್ತಾರೆ. ಆದರೆ ಅಲ್ಲಿ ಅಲ್ಲಿರೋ ಅಲ್ಲಿ ಆಶ್ರಯ ಕೊಡ್ತಾರೆ, ಅಲ್ಲಿಗೆ ಹೋಗದೆ ಜನಸ್ನೇಹ ಆಶ್ರಮನೇ ಬೇಕು ಅಂತ ಯಾಕೆ ಬಂದ್ರಿ? ಅಲ್ಲಿ ಏನೋ ನನ್ನ ಹೆಸರು ಇಲ್ಲಿ ನಿಮ್ಮ ಆಶ್ರಮದ ಕತೆ ಕೇಳಿದ್ದೆ ಅದಕ್ಕೋಸ್ಕರ. ಹೆಂಗ್ ಬಂದ್ರಿ ಮಾಗಡಿಯಿಂದ ನೀವು? ಮಾಗಡಿಯಿಂದ ಚೌರಕೆರೆ ಬಂದು ಚೌರಕೆರೆ ಬಸ್ಸಲ್ಲಿ ಕಷ್ಟ ಆಗ್ಲಿಲ್ಲ ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ರು. ನಡ್ಕೊಂಡ್ಬಂದ್ರಿ ಕೇಳಿದೆ ಹಿಂಗೆ ಹೋಗಿ ಇದು ತೋರಿಸೋದು ಸೊನ್ನೆಗೆ ಹೋಗ್ದೆ. ದೇವರ ಕೃಷ್ಣಪ್ಪ ಗೊತ್ತು ನಿಮ್ಗೆ? ಗೊತ್ತು ಗೊತ್ತು. ಆದ ನೆಂಟಿ ನಾನು ಸೋದರ ಅಲ್ಲ ಸರಿ ಯಜಮಾನ್ರೆ ಅಷ್ಟು ಬಾಳಿ ಬದುಕಿರೋರು ನನಗೆ ಯಾರು ಕಷ್ಟ ಆಗಲ್ವಾ ಆಶ್ರಮದಲ್ಲಿರಕ್ಕೆ? ನೀವು ಕೈ ಬಿಟ್ಟರೆ ಸತ್ಯವಾಗ ನಾನು ಶಿವಮೊಗ್ಗ ಒಳಗೆ ಬರ್ತೀನಿ. ಅಲ್ಲ ನನ್ನ ಕೈ ಬಿಟ್ಟರೆ ಶಿವಮೊಗ್ಗ ಒಳಗ ಯಾಕೆ ಇರಬಾರ್ದು? ನನ್ನಂಥವ್ರು ಅಂತ ಮಕ್ಕಳ ಪಡೆ ಇರಬಾರ್ದು. ಆ ಚಂಡಾಳ ನನ್ನ ಮಕ್ಕಳು ಅಷ್ಟು ಮಟ್ಟಿಗೆ ಕೆಟ್ಟವ್ರು ಕೆಟ್ಟವ್ರು ಸರ್, ಅದಕ್ಕೋಸ್ಕರ. ಅಲ್ಲ ಈಗ ಮಕ್ಕಳು ಮರಿ ಇದಾರೆ ಅಂತ ನಾವು ಸೇರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಸರ್ ಆಸೆ ಕೊಡಿ ಕೊಡಲಿಲ್ಲ ಸೀದ ನನ್ನ ಟ್ರೈನ್ ಶಿವಮೊಗ್ಗ ಸತ್ಯವಾದ ಮಾತು. ಇದು ತಪ್ಪಿದ್ರೆ ಏನು ಬೇಕಾದ್ರು ಅಂತ ನೀವು ದೃಢ ನಿರ್ಧಾರ ಯಾಕೆ? ಅಷ್ಟು ಬೇಜಾರಾಗುತ್ತೆ ಸರ್ ನನಗೆ. ಅದು ಸರ್ 2010 ಬೇಜಾರೆ ಮಕ್ಕಳ ಮೇಲೆ, 2015 ಬೇಜಾರೆ. ಹೇಳ್ಕೋಬಾರ್ದು ಅಂಥ ಮಕ್ಕಳು ಅಯೋಗ್ಯವಾದ ಮಕ್ಕಳು ಇನ್ನೆಲ್ಲೂ ಇಲ್ಲಿ ಸಿಕ್ಕಲ್ಲ ನನಗೆ. ನನ್ನ ಯಾವ ಶತ್ರುಗಳಿಗೂ ಬೇಡಿ ಅಂಥ ಮಕ್ಕಳು ಅಂಥ ಮಕ್ಕಳು ಬೇಜಾರಾಗ ಸರ್. ಒಬ್ಬಳೆ ಹೆಣ್ಮಗಳು ನೀವು ನಂಬ್ತಿರೋ ಬಿಡ್ತಿರೋ 30-40 ಲಕ್ಷ ರೂಪಾಯಿ ಕಟ್ ಮಾಡಿ ಮದುವೆ ಮಾಡಿ ಎಲ್ಲ ಮಾಡಿ ನಮ್ಗೆ ಶತ್ರು ಆಗ್ಬಿಟ್ಟು ಒಬ್ಬ 2ನೇ ಸೊಸೆ ಜೊತೆಗೆ ಹಾಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರು 12 ಜನ ಸೇರಿಸಿ ಮಗಳು ನೋಡ್ಕೊಳ್ಳಲ್ಲ ಥೂ ಚಂಡಾಳಿ. ಅಂಥ ಮಕ್ಕಳು ಯಾರಿಗೂ ಬೇಕಿಲ್ಲ. ಹೆಣ್ಮಕ್ಳು ಒಳ್ಳೆಯವರು ಹೆಣ್ಮಕ್ಳು ಇಲ್ಲ ಸರ್ ಇಲ್ಲ. ಆ ಮಗಳೇ ಇವತ್ತು ಹೈಕೋರ್ಟಲ್ಲಿ ಕೇಸ್ ಇದೆ. ಆ ಮಗ ನೋಡ್ಕೊಳ್ತೀನಿ ನಾನು ಅಂತ ನೋಡಲ್ಲ. ಆ ಮುಖ್ಯ ಅಲ್ಲ ಎಲ್ಲ ಹೆಣ್ಮಕ್ಳು ಹಂಗಿರಲ್ಲ, ಏನೋ ಒಬ್ಬೊಬ್ರು ಇಲ್ಲ ಸರ್. ಅಂಥ ಮಕ್ಕಳು ನಾನು ಬಂದ್ಬಿಟ್ಟಿದ್ದೀನಿ ಸರ್ ಇಟ್ಕೊಂಡ್ರೆ ಅಂತ ಸೋಗಿರ್ತೀನಿ. ಇರಲಿಲ್ಲ ತುಂಬ ಒಳ್ಳೆ ಬೇಕಾದಂಗೆ ಹೋಗ್ತದೆ. ಮುಚ್ಕೊಂಡು ಮುತ್ತತ್ತಿಗೆ ಹೋಗೋಣ ಅಂತ ಹೋಗಿದ್ದೆ ಸರ್. ಮುತ್ತತ್ತಿ ಒಳಗೆ ಬೀಳ್ಬೇಕು ಅಂತ ಹೊಂಟೋಗಿದ್ದೆ. ಈಗ ಹೇಳ್ತಿರ್ತೀನಿ ನಾನು. ಅಲ್ಲಿ ಒಬ್ಬರ ಅಕ್ಕನ ಲಾಲ್ಬಾಗ್ ಸ್ಟೇಟ್ ಆಫೀಸರ್ ಆಗಿದ್ದರು ನಮ್ಮ ಅಕ್ಕನ ಯಜಮಾನರು. ಅವರ ಮಗ ಸೊಸೆ ನಾನು ಬಿಟ್ಕೊಡ್ಲಿಲ್ಲ, ಬಂದು ಹತ್ಕೊಂಡು ಕೈ ಹಿಡ್ಕೊಂಬಿಟ್ಟು ಬೇಡ ಅಂತ ವಾಪಸ್ ಅವ್ರಿಗೆ ಬಂದ್ವಿ. ಅಲ್ಲೇ ಜಮೀನದೆ ಅವ್ರದ್ದು ಹಿಂದಿಪದ. ನೀವು 35 ಎಕರೆ ಜಮೀನ್ದಾರ ಯಜಮಾನ್ರೆ, ನಮ್ಮ ಈ ಚಿಕ್ಕ ಆಶ್ರಮದಲ್ಲಿ ಇರೋಕ್ಕೆ ತಮ್ಗೆ ಆಗುತ್ತಾ? ಸ್ವಾಮಿ ಶರಣು ಆಯ್ತು, ಶರಣು ನಿಮ್ಮ ಶರಣ ಆಯ್ತು. ನೀವು ಕೈ ಬಿಟ್ಟರೆ ನಾನು ಸೀದಾ ಶಿವಮೊಗ್ಗದಲ್ಲಿ ಮುಚ್ಕೊಂಡು ಸತ್ಯವಾದ ಮಾತಿದ್ದು ನೀವು ಆಗಲ್ಲ ಅಂದರೆ ನಾನು ಶಿವಮೊಗ್ಗ ಸತ್ಯವಾದ ಮಾತು ನಾನು ಇರಬಾರ್ದು. ಏನು ಮಕ್ಕಳು ಯಾವ ಮಕ್ಕಳ ಕೈಲೂ ನಾನು ನೆನೇ ಮುಟ್ಟಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀನಿ ನಾನು. ಅಂತ ದೃಢ ಹೇಳ್ತಾರ? ಓ ಸರ್ ನನ್ನ ಸತ್ಯ ಈ ನಾನು ಉಟ್ಟಿರೋ ಬಟ್ಟೆ ದೇಖಿ ನಮ್ಮ ಮಕ್ಕಳು ಸೊಸೆ ಕೊಡಿಸಿರೋ ಬಟ್ಟೆ ಮಕ್ಕಳ ಹತ್ರ ನನಗೆ ಗೊತ್ತಿಲ್ಲ. 25-30 ವರ್ಷ ಆಗುತ್ತೆ ಯಲಂಕದಲ್ಲಿ. ವೈಫ್ ಯಜಮಾನ್ ನಿಮ್ಮ ವೈಫ್ ಇದ್ದಾರ? ಇಲ್ಲ ಇದ್ರೆ ನಾನು ಇಷ್ಟೊಂದು 2014 March 26 ತಿರೋಗ್ಬಿಟ್ಟಿದೆ. ಸ್ನೇಹಿತರೆ ಇರಿಜುವ ಹೇಳೋ ಮಾತುಗಳನ್ನ ಕೇಳ್ತಾ ಇದ್ರೆ ಎದೆ ಜುಳ್ಳನತ್ತೆ ಸರ್. ನಾನು ನಿಮ್ಮನ್ನ ನಂಬಿ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಆಶ್ರಮದಲ್ಲಿ ಏನಾದ್ರೂ ನೀವು ಆಶ್ರಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೊಳ್ತೀನಿ ಅನ್ನೋ ಮಾತು ಹೇಳ್ತಿದ್ದಾರೆ. ಒಳೆ ಹೊಟ್ಟೈತೀನಿ ಸರ್, ನಾನೇ ಹೇಳ್ತೀನಿ ಸರ್. ನಾನು ಬಟ್ಟೆ ಶಿವಮೊಗ್ಗ ಇಲ್ಲ, ನಾವ್ ಹೆಂಗೆ ಗೊತ್ತಾ ಕೈ ಹಿಡಿತೀವಿ, ಕೈ ಬಿಡೋ ಮಾತೇ ಇಲ್ಲ. ಅದನ್ನ ತಿಳ್ಕೊಂಡೇ ಇಲ್ಲಿ ಬಂದಿದ್ದು ನನಗೆ. ಅದನ್ನ ಯಾರೋ ನಿಮ್ಮಂತ ಪುಣ್ಯಾತ್ಮರು ಬೇರೆ ಯಾರು ಹೇಳಿದ್ದೆ ಅವ್ರು ಅಲ್ಲೋಗು ಅಂತ ಹೇಳಿದ್ಮೇಲೆ ಸೀದಾ ನಮ್ಮ ಮೇಲೆ ಯಾಕೆ ಅಷ್ಟು ನಿಮಗೆ ಮೊನ್ನೆ ಸರಿ ಆಯ್ತು. ಚೆನ್ನಲ್ಲಿ ನಡೆಯಲು ಒಬ್ಬರು ಆಶ್ರಮಗಳು ಜ್ಞಾನ 2 ಮೂಟೆ ರಾಗಿ 2 ಮೂಟೆ ಅಕ್ಕಿ ಎಲ್ಲ ಕೊಟ್ಟಿರ್ತೀನಿ ಸರ್. ನನಗೆ ಕೆಲವು ಆಶ್ರಮದಲ್ಲೂ ಇಲ್ಲಿ ಇಲ್ಲಿ ರಾಜಭುಚಮ್ಮನ ಆಶ್ರಮದ 5 ಇದ್ರಲ್ಲ ಅವನು ನನಗೆ ಬೇಕಾದ ಮನುಷ್ಯ. ಅಲ್ಲಿ ತುಮಕೂರು ಹತ್ರ
ಮಂಚಕಾಲ ನಮ್ಮ ಮೈದಾನದ ಹತ್ರ ಆ ಮನುಷ್ಯ ನಾನು ನಂಬರ್ ಕೊಡೋಣ ನಿಮ್ಗೆ ಮಾತಾಡ್ತೀರಾ ಮಗನ ನಂಬರ್ ಇದೆಯಾ ನಮ್ಮ ಐದು ಕೊಡಲ್ಲ ಸರ್ ಸತ್ಯವಾಗಿ ನನ್ನ ಮಕ್ಕಳದ ಹೆಸರು ನಂಗೆ ಅನ್ಬಾರ್ದು ನೀವು ಇಲ್ಲ ಸರ್ ನಾನು ಮಾತಾಡ್ತೀನಿ ಕೊಡಿ ನಿಮ್ಮ ಮಕ್ಕಳ ನಂಬರ್ ದಯವಿಟ್ಟು ಖಾಲಿ ಬಿಡಿ ಬೇಡ ಬೇಡ ದೊಡ್ಡವರ ಮಾತಾಡಬೇಡ ಇಲ್ಲ ಸರ್ ಆ ಮಕ್ಕಳಿಗೆ ಕೊಡಲ್ಲ ಇಲ್ಲ ಆಶ್ರಮ ದೊಡ್ಡದು ಕೊಡ್ತೀನಿ ಆಶ್ರಮದವ್ರು ತಗೊಳ್ತೀನಿ ನಿಮ್ಮ ಮಗನ ನಂಬರ್ ಕೊಡಿ ನನಗೆ ಇಲ್ಲ ನಾನು ಕೊಡಲ್ಲ ಸರ್ ನನಗೆ ಬೇಡಿ ಸರ್ ಶತ್ರುವಾಗಿ ಬಿಟ್ಟವ್ರು ನಾನು ಸತ್ಯವಾಗಿಲ್ಲ ನೀವು ಅವ್ರ ನೀಡಿದೆ ಅಂದರೆ ನಾನು ದೇವ ಸತ್ಯ ಬೇಡಿ ಸರ್ ಇನ್ನೂ ತಕ್ಕ ಆಶಯ ಕೊಡಿ ಸ್ವಚ್ಛ ಸಹ ಮಣ್ಣು ಮಾಡಿ ನಾನು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಮಾಡಿಕೊಡ್ತೀನಿ ಒಂದು ಲಕ್ಷ ರೂಪಾಯಿ ಬೇಕಾದ್ರೆ ನಾನು ಕೊಡುತ್ತೇ ಬೇಡ ನಾನು ಸ್ವಚ್ಛ ಸಹ ಮಣ್ಣು ಮಾಡ್ತೀನಿ ಅಂದರೆ ನನ್ನ ಹಣನ ಬಿಸಾಕ್ತಲೇ ಮಣ್ಣು ಮಾಡ್ತೀನಿ ಅಂದರೆ ಆಚೆ ನೀವೇ ಮಾಡಿ ಆಚೆ ನಿಮ್ಮ ಅದಕ್ಕೆಲ್ಲ ನಾನು ನಾಲ್ಕು ಸ್ನೇಹಿತರೆ ನಮಸ್ಕಾರ ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬರೀ ಮಜಾ ತಗೊಳ್ಳೋದಲ್ಲ ಅಥವಾ ನಗಾಡೋದಲ್ಲ ಇನ್ನೊಂದು ಮಾಡೋದಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಶೇರ್ ಯಾಕೆ ಅಂತ ಹೇಳಿದ್ರೆ ಇವರು ಸ್ವಲ್ಪ ನೊಂದಿದ್ದಾರೆ ಬೆಂದಿದ್ದಾರೆ ಕಷ್ಟದಲ್ಲಿದ್ದಾರೆ ಸೊ ಮನೆ ಬಿಟ್ಟು ಆಚೆ ಬಂದಿದ್ದಾರೆ ಯಾವ ಕಾರಣಕ್ಕಾಗಿ ಆಚೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಂತಲ್ಲ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಮಗಳಿದ್ದಾರಂತೆ ಮಗಳು ಕೂಡ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತೆ ಸರಿ ಸುಮಾರು 35 ಎಕರೆ ಜಮೀನು ಇದೆಯಂತೆ ಸೊ ಗೊತ್ತಿಲ್ಲ ನನಗೆ ಏನು ಅಂತ ಇವರ ಹಿನ್ನೆಲೆ ನನಗೇನು ಸಂಪೂರ್ಣವಾಗಿ ಏನೇನು ಗೊತ್ತಿಲ್ಲ ಯಾಕಂದ್ರೆ ಇವಾಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಮುಂಚೆ ನಾನು ಅವರ ಗೇಟಿಂದ ಒಳಗಡೆ ಬಂದಿರೋದು ಸೊ ಗೇಟಿಂದ ಬಂದಿರೋದಷ್ಟೇ ನಾನು ನೋಡಿರೋದು ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವ್ರ ಮನೆಯವರಿಗೆ ತಲುಪಿಸೋ ಸಾಧ್ಯತೆ ಇರುತ್ತೆ ತಪ್ಪಿದ್ರೆ ಮನೆಗೆ ಬೇಡಿ ಮನೆಗೆ ಅಲ್ಲ ಮಕ್ಕಳಿಗೆ ಬೇಡಿ ಸರ್ ದಯವಿಟ್ಟು ಈ ಬೇಡಿ ಅಂದ್ರೆ ಹೊರಟೋಗ್ತೀನಿ ಅಲ್ಲ ನಾನು ಬೇಡಿ ಅಂತಿಲ್ಲ ನಾನು ಆಶಯ ಕೊಡ್ತೀನಿ ಅಂತ ಇರ್ತೀನಿ ಮಕ್ಕಳ ಸುದ್ದಿ ಮಾತ್ರ ಆಯ್ತು ಇವರಿಗೆ ನಮ್ಮ ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ ಸೊ ಇವಾಗ ಅವ್ರು ಹೇಳೋ ಪ್ರಕಾರ ನಾನು ಇಲ್ಲಿಂದ ಆಚೆ ಕಳ್ಸಿದ್ರೆ ನಾನು ಜೀವ ಬದುಕಿರೋದಿಲ್ಲ ನಿಮ್ಮನ್ನ ನಂಬಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ ನೀವು ಕೂಡ ಭೇಟಿ ಕೊಡ್ಬೋದು ನನ್ನ ಹೆಲ್ಪ್ ಲೈನ್ ನಂಬರ್ 9686879752 ಯಜಮಾನ್ರೆ ಯಾಕೆ ಈ ಥರ ನಿರ್ಧಾರ ಆರಾಮಾಗಿ ಮನೆಗೆ ಹೋಗಿ ಮಕ್ಕಳ ಜೊತೆ ಇರ್ಬೋದಾಗಿತ್ತು ಇಲ್ಲ ಸರ್ ನಾನು ನೀವು ಕೈ ಬಿಟ್ಟಿದ್ದೆ ಒಂದೇ ಫೈನಲ್ ನಾನು ಭದ್ರಾ ಬಿಟ್ಟು ಹೇಳಿ ಮಾತ್ರ ನಮ್ಗೆ ಬೇಜಾರಾಗುತ್ತೆ ಇಲ್ಲ ಸರ್ ನಾನು ಪಟ್ಟಿರೋ ನೋವು ನನಗೆ ಬೇಕಾದಷ್ಟು ಮಾಡಿಬಿಟ್ಟಿದೆ ಮಕ್ಕಳಿಂದ ಬೇಡಿ ನಿಮ್ಗೆ ಕೊಟ್ಟಿವಿ ಅಂದರೆ ಮಾಡಲಿಲ್ಲ ಇಲ್ಲ ನಮ್ಮದು ಕೆಲವೊಂದು ಫಾರ್ಮಾಲಿಟೀಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕು ಗೊತ್ತು ನನಗೆ ಮಾಡಬೇಕು ಅಂತಿ ಕಾಲದಲ್ಲಿ ಮಾಡಿ ಇವತ್ತು ಮಾಡಕ್ಕೆ ಹೋಗಲ್ಲ ಈಗಲೂ ನಾವು ಮಾಡ್ಲೇಬೇಕು ಇಲ್ಲಿದ್ದಾರೆ ಅಂತ ನಾವು ಮಾಡ್ಲೇಬೇಕಾಗುತ್ತೆ ಸುಮ್ ಸುಮ್ನೆ ಸೇರ್ಸ್ಕೊಳಕ್ ಆಗಲ್ಲ ಯಜಮಾನ್ರೆ ನಮಗೂ ಕಷ್ಟಗಳಿದಾವೆ ಮಾಡಿ ಮಾಡಿ ಮಕ್ಕಳ ಸಭಾಸ ಮಾತ್ರ ಬೇಡಿ ದಯವಿಟ್ಟು ಕೈ ಮುಗಿಸಿದೀನಿ ಮಕ್ಕಳಿಗೆ ಬೇಡಿ ನಿಮ್ಮ ಪ್ರಾಬ್ಲಮ್ ಸಾಲ ಹೋಗೋ ಮಟ್ಟಕ್ಕೆ ಏನು ಬೇಕಾದ್ರೆ ಮಾಡಿ ನಾನು ಅಡ್ವಾನ್ಸ್ ಆಗಿ ನಿಮ್ಮ ಆಶ್ರಮ ದೇಶದಲ್ಲಿ ನನ್ನ ಪ್ರಕರಣ ಮಡಗಿರ್ತೀನಿ ಸರ್ ನನ್ನ ಶವ ಸಂಸ್ಕಾರಕ್ಕೆ ಅದನ್ನು ಮಾಡಿ ನಂಗೇನು ಬೇಡ ಯಾಕಂದ್ರೆ ಜೀವನದಲ್ಲಿ ನಾನು ಅದ್ರ ಹಿಂದೆ ಓದೋನಲ್ಲ ಅಲ್ಲ ನಾವು ಮಾಡಬೇಕು ನೀವೆಲ್ಲ ಮಾಡೋರು ನಾವು ಮಾಡಬೇಕು ನಿಮಗೆ ಸೇವೆ ಮಾಡ್ತಾನ ಯಾಕೆ ನಿಮ್ಮಂಥ ದಾನಿಗಳಿಗೆ ನಮ್ಮಂಥವ್ರ ಸೇವೆ ಬೇಕೇ ಬೇಕು ಮಾಡ್ಬೇಕು ಸರ್ ಕೆಟ್ಟದ್ದು ಏನು ಮಾಡಲ್ಲ ನಾವು ನೀವು ಮಾಡೋಕ್ಕೆ ನಮ್ಮ ಆಸೆ ಹಂಗೆ ಆಸೆ ಹಾಕ್ಬಿಡ್ತೀವಿ ಮಾಡಿ ಇಟ್ಕೊಳ್ಳೋಣ ಕೆಲಸ ಮಾಡಿ ನನಗೇನು ಬೇಡಿ ಕೊಡಲಿಲ್ಲ ನನ್ನ ಅದೇ ಕೆಲಸಕ್ಕೆ ಸ್ನೇಹಿತರೆ ಅವ್ರು ಹೇಳ್ತಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಏನು ಮಾತಾಡ್ಬೇಕಂತಾನೆ ಮಾತು ಬರ್ತಾ ಇಲ್ಲ ಭಾಳ ಬೇಜಾರಾಗುತ್ತೆ ಎಲ್ಲ ಇದ್ದು ಇವತ್ತು ಅನಾಥರ ಆಗಿ ಬಾಳೋದು ಭಾಳ ಕಷ್ಟ ಇವತ್ತು ಜಮೀನಿದೆ ಆಸ್ತಿ ಇದೆ ಅಂತಸ್ತಿದೆ ಘನತೆ ಇದೆ ಗೌರವ ಇದೆ ಸಾಕಷ್ಟು ಜನಕ್ಕೆ ನನ್ಗೆ ಗೊತ್ತು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ತುಂಬ ಜನ ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಅಷ್ಟು ಇದ್ದು ಕೂಡ ಬೀದಿ ಪಾಲಾಗೋದು ಅದು ಎಷ್ಟು ಮಟ್ಟಕ್ಕೆ ಸರಿನೋ ನನಗಂತೂ ಗೊತ್ತಿಲ್ಲ ಮಕ್ಕಳು ಇದ್ದು ಕೂಡ ಇವತ್ತು 4 ಜನ ಮಕ್ಕಳಂತೆ ಇದ್ದು ಕೂಡ ಒಂದು ತೂಟ ಇಲ್ಲದೆ ನಾನು ನೀವು ನಂಬಲ್ಲ 30-35-40 ಕಿಲೋಮೀಟರ್ ಆಗುತ್ತೆ 40 ಕಿಲೋಮೀಟರಿಂದ ಬಂದು ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ನಮ್ಮ ಗೇಟ್ ಹತ್ರಕ್ಕೆ ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಬಂದವ್ರನ್ನ ಹೋಗಿ ಅಂತ ಹೇಳಲ್ಲ ಹೋಗ್ತೀವಿ ಅಂದವ್ರನ್ನ ಇರಿ ಅಂತ ಹೇಳಲ್ಲ ಸೊ ಇವಾಗ ನಮ್ಮ ಆಶ್ರಮದಲ್ಲಿ ಇರ್ತಾರೆ ಸೊ ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಡಕ ಮತ್ತೆ ಪರಮೇಶ್ವರ ಒಳ್ಳೇದು ಮಾಡಲಿ ಆಯ್ತು ಯಜಮಾನ್ರೆ ಇರಿ ನಿಮ್ಗೆ ಆಶ್ರಯ ಖಂಡಿತವಾಗ್ಲೂ ಇದೆ ಆಯ್ತಾ ನೊಂದು ಬೆಂದವ್ರು ಕಣ್ಣೀರು ಹೋಗ್ಸೋಕ್ಕೆ ನಾವಿರೋದು ನಾನು ಹೋಗಿರಿ ಬರ್ರಿ ನಾನು ನೋಡ್ಕೊಳ್ಳಿದ್ದೇನೆ ಮತ್ತೆ ಸರ್ ನಾನು ಹೋಗಲ್ಲ
ಅಲ್ಲಿಂದ ನನಗೆ ಮಾಯಸಂದ್ರ ದತ್ತಾತೆ ಅಶ್ವಿನ್ ಕುಮಾರ್ ಸ್ವಾಮಿಗೆ ಅಂತ ಹೇಳಿದ್ರು. ಅದಕ್ಕೆ ಕಾಲವಾಗ್ಬಿಟ್ರು ಈ ಪ್ರಸನ್ನ ಸ್ವಾಮಿ ಅಂತ ಅವ್ರು ನೋಡ್ಕೊಳ್ತಾರೆ. ನಿರ್ಮಲಾನಂದ ಸ್ವಾಮಿ ಹೇಳೋದು ಸಾಕು ಅಲ್ಲೇ ಬರ್ತದೆ ಅಂತ ಅವರು ನನಗೂ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಇವತ್ತಿನವರೆಗೂ ಕೆಟ್ಟವನು ಅಂದಿಲ್ಲ, ಆಶ್ರಯ ಕೊಡ್ತಾರೆ. ಅದಕ್ಕೆ ಅಲ್ಲೋ ಬಂದು ನಿಮ್ಮ ಈ ಮಾಸಮ್ಮ ಕತೆ ಕೇಳಿ ನೋಡ ಬಂದತ್ತ ನಾಲ್ಕೈದು ವರ್ಷದಿಂದಲೂ ಕೇಳಿದ್ದೆ ನಾನು, ಇವತ್ತಿಂದ ಅಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಸರಿ, ಥ್ಯಾಂಕ್ ಯು ಸೋ ಮಚ್. ತಿಂಡಿ ಮಾಡಿದ್ರ ಮಾಡಿ, ಥ್ಯಾಂಕ್ ಯು. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಿ, ನಮಸ್ಕಾರ.